ಅಡ್ಮಿಷನ್ ಓಪನ್ಸ್ ಅಟ್ ಶಂಕರ್ ಐಎಎಸ್ ಬೆಂಗಳೂರು ಕ್ಯಾಂಪಸ್. ಒನ್ ಇಂಡಿಯಾ ಕನ್ನಡದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ರಾಜ್ಯ ಬಿಜೆಪಿಗೆ ಆಗಸ್ಟ್ 24ರ ದಿನ ತೀವ್ರ ಮುಜುಗರಕ್ಕೆ ಗುರಿಯಾದಂತಹ ಒಂದು ದಿನವಾಗಿತ್ತು. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂತಹ ಡಿ ಕಂಪಣ್ಣ ಅವರು ತಮ್ಮ ಸದಸ್ಯರೊಂದಿಗೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯರವರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ನಡೆಯುತ್ತಿದೆ ಎನ್ನಲಾಗುತ್ತಿರುವ ಭ್ರಷ್ಟಾಚಾರ ಪರ್ಸೆಂಟೇಜ್ ಭ್ರಷ್ಟಾಚಾರದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ದೂರು ಸಲ್ಲಿಸಿ ಬಂದಿದ್ದಾರೆ. ವಿರೋಧ ಪಕ್ಷದ ನಾಯಕರು ಮುಂದಿನ ಸದನದ ವೇಳೆ ಈ ವಿಚಾರವನ್ನ ಪ್ರಸ್ತಾವನೆ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಇದಾದ ನಂತರ ಪತ್ರಿಕಾಗೋಷ್ಠಿ ನಡೆಸಿದಂತಹ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ಇದೆ ಅನ್ನೋದನ್ನ ಸವಿವರಾಗಿ ಮಾಧ್ಯಮಗೋಷ್ಠಿಯಲ್ಲಿ ವಿವರಣೆ ನೀಡುತ್ತಾ ಬಂದರು. ಅವರು ಕೆಂಪಣ್ಣ ಅವರು ಕೋಲಾರದ ಉಸ್ತುವಾರಿ ಸಚಿವರಾದ ಮುನಿರತ್ನ ಅವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಎನ್ನುವ ಮಾತನ್ನು ಕೂಡ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಹೇಳಿದರು. ಕಳೆದ ವಿಧಾನಸಭಾ ಚುನಾವಣೆಯ ವೇಳೆ ಸಿದ್ದರಾಮಯ್ಯನವರ ಸರ್ಕಾರವನ್ನ 10% ಸರ್ಕಾರ ಎಂದು ಲೇವಡಿ ಮಾಡಿದ್ದ ಪ್ರಧಾನಿ ಮೋದಿಯವರು ಈಗ ಏನು ಉತ್ತರವನ್ನು ನೀಡುತ್ತಾರೆ ಎನ್ನುವ ಮಾತನ್ನ ರಾಜ್ಯ ಕಾಂಗ್ರೆಸ್ಸರು ಕೇಳ್ತಾ ಇದ್ದಾರೆ. ಕೆಂಪಣ್ಣ ಅವರು ಹಲವು ಇಲಾಖೆಯಲ್ಲಿ, ಅದರಲ್ಲಿ ಪ್ರಮುಖವಾಗಿ 5 ಇಲಾಖೆಯಲ್ಲಿ, ನಗರಾಭಿವೃದ್ಧಿ, ಲೋಕೋಪಯೋಗಿ, ಜಲಸಂಪನ್ಮೂಲ, ಬಿಬಿಎಂಪಿ ಸೇರಿದಂತೆ ಒಟ್ಟು 5 ಇಲಾಖೆಗಳಲ್ಲಿ 22,000 ಕೋಟಿಗೂ ಅಧಿಕ ಬಿಲ್ ಪಾವತಿ ಬಾಕಿ ಇದೆ ಎನ್ನುವ ಒಂದು ಆರೋಪವನ್ನ ಮಾಡಿದ್ದಾರೆ. ದುಡ್ಡು ನೀಡದೆ, ಕಮಿಷನ್ ನೀಡದೆ ಯಾವ ಒಂದು ಫೈಲ್ ಕೂಡ ಮುಂದಕ್ಕೆ ಹೋಗುವುದಿಲ್ಲ ಎನ್ನುವ ಮಾತನ್ನು ಕೆಂಪಣ್ಣ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈಗ ಆ ಮೂಲಕ ಕೆಂಪಣ್ಣ ಅವರ ಒಂದು ಆರೋಪವನ್ನು ನಾವು ಅವಲೋಕಿಸಿದಾಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ದೂರು ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ ಎನ್ನುವ ನಿಲುವನ್ನ ಗುತ್ತಿಗೆದಾರರ ಸಂಘ ತೆಗೆದುಕೊಂಡ ಹಾಗಿದೆ. ಇದರ ಜೊತೆಗೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರಿಗೆ ದೂರು ನೀಡಿದ ಹಾಗೆ ಬಿಬಿಎಂಪಿ ಮುಖ್ಯ ಆಯುಕ್ತರಾದ ತುಷಾರ್ ಗಿರಿನಾಥ್ ಅವರಿಗೂ ಕೂಡ ಈ ಸಂಘದ ಕಡೆಯಿಂದ ದೂರು ದಾಖಲಾಗಿದೆ. ಭ್ರಷ್ಟಾಚಾರ ದೇಶಕ್ಕೆ ಮಾರಕ ಎಂದು ಸ್ವಾತಂತ್ರ್ಯ ದಿನದಂದು ಭಾಷಣ ಮಾಡಿದ್ದ ಪ್ರಧಾನಿಯವರು ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ತಾರೆ ಎನ್ನುವ ನಂಬಿಕೆ ನಮ್ಮಲ್ಲಿದೆ ಎನ್ನುವ ಮಾತನ್ನ ಕೆಂಪಣ್ಣ ಅವರು ಹೇಳ್ತಾರೆ. ಮುಖ್ಯಮಂತ್ರಿಗಳ ಮಾತಿಗೆ ಕವಡೆ ಕಾಸಿನ ಬೆಲೆ ಇಲ್ಲ, ಎಲ್ಲ ಅಧಿಕಾರಿಗಳದ್ದೇ ಕಾರುಬಾರು. ನನ್ನ ಜೀವನದಲ್ಲಿ ಈ ಮಟ್ಟದ ಒಂದು ಭ್ರಷ್ಟ ಸರ್ಕಾರವನ್ನು ನಾನು ನೋಡಿಲ್ಲ ಎನ್ನುವ ಒಂದು ಆರೋಪವನ್ನ ಕೆಂಪಣ್ಣ ಅವರು ಮಾಡ್ತಾರೆ. ಕೆಂಪಣ್ಣ ಅವರ ಸುದ್ದಿಗೋಷ್ಠಿ ಇದಾದ ನಂತರ ಸಿದ್ದರಾಮಯ್ಯವರ ಸುದ್ದಿಗೋಷ್ಠಿಯ ನಂತರ ಇಮಿಡಿಯೇಟ್ ಆಗಿ ಸರ್ಕಾರ ಇದಕ್ಕೊಂದು ರೆಸ್ಪಾಂಡ್ ಮಾಡಿ ಗುತ್ತಿಗೆದಾರರ ಸಂಘದ ಬಳಿ ಏನಾದರೂ ಒಂದು ಸಾಕ್ಷ್ಯಾಧಾರ ಇದ್ದರೆ ಅದನ್ನು ಇಟ್ಟುಕೊಂಡು ಲೋಕಾಯುಕ್ತರ ಬಳಿಗೆ ಹೋಗಿ ದೂರನ್ನು ಕೊಡಬಹುದು, ಅದೊಂದು ಸ್ವತಂತ್ರ ಬಾಡಿ, ಇಂಡಿಪೆಂಡೆಂಟ್ ಬಾಡಿ ಎನ್ನುವ ಮಾತನ್ನ ಖುದ್ದು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಇದರ ಜೊತೆಗೆ ಮೇ ತಿಂಗಳಲ್ಲಿ 12 ಅಂಶದ ಒಂದು ಸುಧಾರಣಾ ಕ್ರಮವನ್ನ ನಾವು ಜಾರಿಗೆ ತಂದಿದ್ದೇವೆ ಎನ್ನುವ ಮಾತನ್ನು ಸರ್ಕಾರ ಹೇಳುತ್ತೆ. ಅದರಲ್ಲಿ ಪ್ರಮುಖವಾಗಿ 2,000 ಕೋಟಿಗೂ ಅಧಿಕ ಬಿಲ್ಲನ್ನು ಪಾವತಿ ಮಾಡಲಾಗಿದೆ, ನಿವೃತ್ತ ನ್ಯಾಯಾಧೀಶರ ಸಮಿತಿಯನ್ನು ನೇಮಕ ಮಾಡಲಾಗಿದೆ, ಹಾಗೆ ಟೆಂಡರ್ ಪ್ರಕ್ರಿಯೆ ಪಾರದರ್ಶಕವಾಗಿರಲು ಡಿಜಿಟಲ್ ತಂತ್ರಜ್ಞಾನವನ್ನು ಕೂಡ ಬಳಕೆ ಮಾಡಲಾಗ್ತಾ ಇದೆ ಎನ್ನುವ ಮಾತನ್ನು ಸರ್ಕಾರದ ಅಧಿಕಾರಿಗಳು ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಈ ಒಂದು ಎಲ್ಲಾ ಒಂದು ವಿಚಾರವನ್ನು ನಾವು ನೋಡಿದಾಗ ಈ ಮತ್ತೆ ಈ 40% ಕಮಿಷನ್ ವಿಚಾರದ ಬಗ್ಗೆ ಗುತ್ತಿಗೆದಾರರ ಸಂಘ ಒಂದು 14 ನಂತರ, ಅಂದರೆ ಕಳೆದ ವರ್ಷದ ಜುಲೈ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಕಚೇರಿಗೆ ದೂರನ್ನು ನೀಡಿತ್ತು, ಅದಾದ ಮೇಲೆ ಈಗ ಮತ್ತೆ ಆ ವಿಚಾರವನ್ನು ಪ್ರಸ್ತಾಪನೆ ಮಾಡಿ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುತ್ತೇವೆ ಅನ್ನೋ ಮಾತನ್ನು ಕೆಂಪಣ್ಣ ಅವರು ಹೇಳ್ತಾರೆ. ಆ ಮೂಲಕ ಮುಂದಿನ ವಾರ ಪ್ರಧಾನಮಂತ್ರಿಯವರು 1 ಭೇಟಿಗಾಗಿ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಮಂಗಳೂರಿನಲ್ಲಿ ಕೆಲವೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂದೇ ಅವರು ನವದೆಹಲಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಆ ಮೂಲಕ ಮತ್ತೆ ಈ ಪರ್ಸೆಂಟೇಜ್ ವಿಷಯವನ್ನು ಮುನ್ನೆಲೆಗೆ ತಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಗಮನವನ್ನು ಸೆಳೆಯುವ ಒಂದು ಕೆಲಸವನ್ನು ಗುತ್ತಿಗೆದಾರರ ಸಂಘ ಮಾಡಿದೆಯಾ ಎನ್ನುವ ಒಂದು ಸದ್ಯದೊಂದು ಚರ್ಚೆಯ ವಿಷಯವಾಗಿದೆ. ನಮಸ್ಕಾರ.